ಮಾಧ್ಯಮ ಮಿತ್ರರಲ್ಲಿ ನನ್ನದೊಂದು ಕಳಕಳಿ ಮನವಿ ಏನಂದ್ರೆ ಇವತ್ತು ಪ್ರೆಸ್ ಮೀಟ್ ಬಹಳ ಮಹತ್ವಪೂರ್ಣವಾದದ್ದು ಕಾರಣ ಏನು ಅಂತಂದ್ರೆ ದಲಿತರು ಭೂಮಿಗಳನ್ನು ಕಳ್ಕೊಂತಾ ಇದ್ದಾರೆ ಹಾಗಾಗಿ ನೀವು ಸುದ್ದಿ ಮಾಡೋದು ಎಷ್ಟು ಮುಖ್ಯನೋ ಆ ರೀತಿ ಸುದ್ದಿ ಎಷ್ಟು ಬೇಗ ಹರಡುತ್ತದೆ ಯಾವ ರೀತಿ ಪ್ರಸಾರ ಮಾಡ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಇವತ್ತು ಪ್ರಚಾರದ ಮೇಲೇನೆ ಇವತ್ತು ಎಲ್ಲಾನೂ प्रचलित चाले इवत दलित एो जन भूमि कल्को अल्प मत के मन सुमार ईनेन कारण इन मुनूर ईनूर सवि इष्टे मत भूमि कल्क इू कद्देशक पी टी सी एल कायदेन सविद एपत्टली देवराजु आगे मुख्यमंत्री ಬಿ ಬಸಲಿಂಗಪ್ಪನವರು ಕಾಯ್ದೆನ ಜಾರಿಗೆ ತರ್ತಾರೆ ಈ ಕಾಯ್ದೆನ ಈಗ ನಮ್ಮನ್ನ ಆಳುವಂತ ಸರ್ಕಾರಗಳು ದುರ್ಬಲಗೊಳಿಸಿ ಇವತ್ತಿನ ದಿವಸ ಎಸಿಗಳು ಡಿಸಿಗಳು ಅವರು ರಿಯಲ್ ಎಸ್ಟೇಟ್ ರೀತಿಯಲ್ಲಿ ದುಡ್ಡುಗಳು ತಗೊಂಡು ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಇವತ್ತು ದಲಿತರ ಪರವಾಗಿ ಆದೇಶಗಳನ್ನು ಮಾಡ್ತಾ ಇಲ್ಲ ಇವತ್ತು ಏನಿದ್ರೂನು ದುಡ್ಡಿರಂತ ಬಲ್ಯಾಡ್ರು ಮತ್ತೆ ರಿಯಲ್ ಎಸ್ಟೇಟ್ ನವರಿಗೆ ಇವತ್ತು ಅವರ ವಿರುದ್ಧವಾಗಿ ಅವರ ಪರವಾಗಿ ಆದೇಶಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರದ್ದು ನಿರ್ದಿಷ್ಟವಾಗಿ ಒಂದು ಆದೇಶ ಇದೆ ಏನು ಸೇಲ್ ಪರ್ಮಿಷನ್ ಕೊಟ್ಟು ಸೇಲ್ ಪರ್ಮಿಷನ್ ಇದ್ದರೆ ಮಾತ್ರ ಭೂಮಿ ಪರವಾನೆ ಮಾಡಬೇಕು ಅನ್ನೋ ಕಾಯ್ದೆ ಇದ್ದರೂ ಕೂಡ ಇವತ್ತು ಅದನ್ನ ಉಲ್ಲಂಘನೆ ಮಾಡಿ ಎಸಿಗಳು ಡಿಸಿಗಳು ಇವತ್ತು ಅದನ್ನ ಆದೇಶ ಮಾಡ್ತಾ ಇದ್ದಾರೆ ಹಾಗಾಗಿ ದಲಿತರು ಭೂಮಿಗಳನ್ನು ಕಳ್ಕೊಂತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ವೆಂಕಸಾಮಣ್ಣವರು ಮತ್ತೆ ನಮ್ಮ ಸಿದ್ದರಾಜವರು ಮತ್ತೆ ಲೋಲಾಕ್ಷವರು ನಾವೆಲ್ಲರೂ ಸೇರಿ ಒಂದು ಕರಡನ್ನ ಈ ಪಿಟಿಸಿಎಲ್ ಕಾಯ್ದೆನಲ್ಲಿ ಇದೇ ರೀತಿ ನಿಯಮಗಳು ಇರಬೇಕು ದಲಿತರ ಪರವಾಗಿ ಇರಬೇಕು ಅಂತ ಹೇಳಿ ಒಂದು ಕರಡನ್ನ ರಚನೆ ಮಾಡಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಯಾವಾಗ ನಾವು ಯಡಿಯೂರಪ್ಪ ಇವರು ಕುಮಾರಸ್ವಾಮಿ ಅವರ ಇದ್ದಾಗಿಂದಲೂ ನಾವು ಕರಡನ್ನ ಕೊಟ್ಟುಕೊಂಡನೇ ಬಂದಿದ್ದೀವಿ ಅವರು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಆದರೆ ಈಗ ನಾವೇನ್ ಬೆಳಗಾವಿ ಅಧಿವೇಶನ ನಡೆಯತಾ ಇದೆ ಅದರಲ್ಲಿ ಜಾರಿ ಆಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಬೆಳಗಾವಿನಲ್ಲಿ ಧರಣೆ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು 5000 ಜನ ಸೇರಿಸಿ ನಾವು ಧರಣೆ ಮಾಡ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ಕೊಡ್ತಾ ಇರುವಂತ ನಾವು ಎಚ್ಚರಿಕೆ ಇದು ಮುಂದಿನ ದಿನಗಳಲ್ಲಿ ಏನು ಇವತ್ತು ಅಲ್ಲಿ ವಿಧಾನಸೌಧದಲ್ಲಿ ನಡೆಯತಾ ಇದೆ ಸುವರ್ಣ ಸೌಧದಲ್ಲಿ ಜಾರಿ ಆಗಲೇಬೇಕು ಅನ್ನೋದೊಂದು ನಿಲುವಿದೆ ಇದರ ಪರವಾಗಿ ಅನೇಕ ದಲಿತರ ಶಾಸಕಕ್ಕೂ ಅಭಿಪ್ರಾಯ ಇದೆ ಇದನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ಆದರೆ ಈಗ ಮುಖ್ಯಮಂತ್ರಿಗಳು ಸ್ಪಂದಿಸಬೇಕಾಗಿ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದನ್ನ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಚಾರ ಮಾಡಲಿಕ್ಕೆ ಒಂದು ದಯಮಾಡಿ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ।